Praise the Lord. Good morning. Shubha Manjane. Rabuina Kripe Ashirvada Varadana Nimali Sadakala Irali. Prabhesvina Ashirvada. Prabhesvina Divya Kripe Nimamali Irali. Atipriya Sahodara Sahodariyare. ಈ ಮುಂಜಾನೆ ಸಮಯದಲ್ಲಿ ಬನ್ನಿರಿ, ಪ್ರಭುವನ್ನು ವಂದಿಸೋಣ, ಆರಾಧಿಸೋಣ. ನಮಗೆ ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ವಂದನೆ ಹೇಳೋಣ. ಕೀರ್ತನೆ ಹೇಳುತ್ತದೆ, ನಿನಗೆ ನಾ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಹೌದು, ನಮ್ಮ ಕೀರ್ತನೆ, ನಮ್ಮ ಆರಾಧನೆ ವಂದನೆ ಪ್ರಭುವಿಗೆ. ಅವರು ನಮ್ಮನ್ನು ಉದ್ಧರಿಸಿದ್ದಾರೆ, ನಮ್ಮ ಪ್ರಾಣ ಜೀವ ಆತ್ಮವನ್ನು ರಕ್ಷಿಸಿದ್ದಾರೆ. ನಮಗೆ ಈ ಮುಂಜಾನೆ ಸಮಯದಲ್ಲಿ ಆರೋಗ್ಯ ಸೌಖ್ಯವನ್ನು ಕೊಟ್ಟಿದ್ದಾರೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಯಥೇಚ್ಛವಾಗಿ ಆಶೀರ್ವದಿಸಿದ್ದಾರೆ. ಬನ್ನಿರಿ, ಅವರಿಗೆ ಆರಾಧನೆ ಸ್ತೋತ್ರ ವಂದನೆ ಸಲ್ಲಿಸೋಣ. ಕೀರ್ತನೆಯ ಮೂಲಕ ಪ್ರಾರ್ಥಿಸೋಣ, ಪ್ರಭುವಿನ ವಾಕ್ಯವನ್ನು ಆಲಿಸೋಣ. ನೀವು ಮಾತ್ರವಲ್ಲ, ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು ಪ್ರಭುವನ್ನು ಆಹ್ವಾನಿಸಿರಿ. ಪ್ರಭುವಿಗೆ ಸ್ತೋತ್ರ ವಂದನೆ ಸಲ್ಲಿಸಲು ಸಿದ್ಧರಾಗಿರಿ. ಕೀರ್ತನೆ ಬಹಳ ಸುಂದರವಾಗಿ ಪ್ರಭುವನ್ನು ಆರಾಧಿಸುತ್ತದೆ. ನೀವು ಇರುವ ಸ್ಥಳದಲ್ಲಿ ನಿಮ್ಮ ಎರಡೂ ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಪ್ರಭುವನ್ನು ಆರಾಧಿಸಲು ಸಿದ್ಧರಾಗಿರಿ. ಪ್ರಭುವನ್ನು ಸ್ಮರಿಸಿರಿ. ನಮ್ಮ ಹೃದಯದಿಂದ, ಸಂಪೂರ್ಣ ಆತ್ಮದಿಂದ, ಶಕ್ತಿಯಿಂದ ಪ್ರಭುವನ್ನು ಆರಾಧಿಸುವವರಾಗೋಣ. ಪ್ರಭು ಮಾಡಿದೆಲ್ಲ ಉಪಕಾರಗಳನ್ನು ಸ್ಮರಿಸೋಣ. ತಮ್ಮ ಪವಿತ್ರ ಶಿಲುಬೆಯ ರಕ್ತಧಾರೆಯ ಮೂಲಕ ನಮ್ಮನ್ನು ಪ್ರಭೇಸು ಪರಿಶುದ್ಧಗೊಳಿಸಿದ್ದಾರೆ, ನಮ್ಮನ್ನು ಸಂರಕ್ಷಿಸಿದ್ದಾರೆ, ಕಾದಿರಿಸಿದ್ದಾರೆ. ಅದರಿಂದ ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ, ಪ್ರಭುವಿಗೆ ವಂದನೆ ಸಲ್ಲಿಸೋಣ, ಪ್ರಭುವಿಗೆ ಆರಾಧನೆ ಸಲ್ಲಿಸೋಣ. ಕೀರ್ತನೆ 25 ಸುಂದರವಾಗಿ ಪ್ರಭುವಿನ ನಾಮವನ್ನು ಸ್ಮರಿಸುತ್ತದೆ. ಪ್ರಭುವಿನ ನಾಮಕ್ಕೆ ಮೊರೆ ಇಡುವಲು ನಮಗೆ ಕರೆ ನೀಡುತ್ತದೆ. ಆದ್ದರಿಂದ ನಾವು ಬನ್ನಿರಿ, ಪ್ರಭುವಿನ ಸ್ಮರಣೆ ಮಾಡುತ್ತಾ, ಆರಾಧನೆ ಮಾಡುತ್ತಾ ಈ ಕೀರ್ತನೆ 25 ಧ್ಯಾನಿಸೋಣ. ಕೀರ್ತನೆ 25. ಎತ್ತಿರುವ ಪ್ರಭು ಹೃನ್ಮನಗಳನ್ನು ನಿನ್ನತ್ತ, ಇಟ್ಟಿರುವ ಭರವಸೆ ನಿನ್ನಲೇ ದೇವ ಸನ್ನುತ. ಪ್ರೈಸ್ ದಿ ಲಾರ್ಡ್. ನಮ್ಮ ಭರವಸೆ ಪ್ರಭುವಿನಲ್ಲಿ, ನಮ್ಮ ಹೃನ್ಮನ ಪ್ರಭುವಿನ ಕಡೆ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಹೃದಯ, ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ಆಲೋಚನೆ, ಚಿಂತನೆ ಎಲ್ಲವೂ ಪ್ರಭುವಿನ ಕಡೆ ಇರಲಿ, ಪ್ರಭುವನ್ನು ಆರಾಧಿಸುವಂಥದ್ದಾಗಲಿ. ಕೀರ್ತನೆ 25 ವಾಕ್ಯ 3 ಹೇಳುತ್ತದೆ, ಆಗಲಿ ಆಗಲಿ ಆಗದಿರಲಿ, ಆಶಾ ಬಂದ ಭಂಗ ನಿನ್ನನ್ನು ನಿರೀಕ್ಷಿಸುವವರಿಗೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸನ್ನ ದೇವ ಮುಕ್ತಿದಾತ, ಕಲಿಸನಗೆ ನಿನಗಾಗಿ ಕಾದಿರುವೆ ಸದತ್ತ. ವಾಕ್ಯ 6 ಹೇಳುತ್ತದೆ, ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ಆದಿಯಿಂದ ನೀ ತೋರಿದ ಅಚಲ ಪ್ರೀತಿಯನು. 7 ವಾಕ್ಯ, ಯೌವನದನ್ನು ಪಾಪ ಪ್ರವೃತ್ತಿಗಳ ಮನದಲ್ಲಿ ಇಟ್ಟುಕೊಳ್ಳಬೇಡ, ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನನ್ನು ನೆನೆಯದಿರಬೇಡ. ಪ್ರೈಸ್ ದಿ ಲಾರ್ಡ್. 11 ವಾಕ್ಯ ಹೇಳುತ್ತದೆ, ನಿನ್ನ ನಾಮದ ನಿಮಿತ್ತ ನನ್ನನ್ನು ರಕ್ಷಿಸು, ಎನ್ನ ಘೋರ ಪಾಪವನ್ನು ಕ್ಷಮಿಸು ಪ್ರಭು. ವಾಕ್ಯ 17, ಬಾಳುವಂಥವನು ಸುಖ ಸೌಭಾಗ್ಯದಿಂದ ಬದುಕುವವನ ಸಂತತಿ ನಾಡಿನಳು ನಿರುತ್ತ. ಪ್ರಭುವಿನ ಭಯಭಕ್ತಿಯುಳ್ಳವನಿಗೆ ಲಭಿಸುವುದು ಖಚಿತ ರುಜು ಮಾರ್ಗದ ಕಲಿಕೆ. ಪ್ರೇಸ್ ದಿ ಲಾರ್ಡ್. ಪ್ರಭುವಿನಲ್ಲಿ ಭಯಭಕ್ತಿ ಇರುವಂಥವ್ರು, ಪ್ರಭುವಿನಲ್ಲಿ ತಮ್ಮ ರಕ್ಷಣೆಯನ್ನು ಪಡೆದಿರುವವರು, ಪ್ರಭುವಿನಲ್ಲಿ ವಿಶ್ವಾಸವಿರುವವರಿಗೆ ಪ್ರಭುವೇ ಶ್ರೀರಕ್ಷೆ, ಪ್ರಭು ಯೇಸುವೇ ಶ್ರೀರಕ್ಷೆ. ಪ್ರಭುವಿನಲ್ಲಿ ನಿರಂತರ ವಿಶ್ವಾಸವಿರುವವರಿಗೆ ಪ್ರಭುವೇ ಆಶ್ರಯವು, ಬಲವು, ಶಕ್ತಿಯು, ಪ್ರಭುವೇ ಸರ್ವಸ್ವವು, ಪ್ರಭುವೇ ಉದ್ಧಾರಕರು, ಪ್ರಭು ಯೇಸುವೇ ರಕ್ಷಕರು. ಬನ್ನಿರಿ, ಪ್ರಾರ್ಥಿಸೋಣ, ಆರಾಧಿಸೋಣ, ಸ್ತುತಿಸೋಣ, ನಮಿಸೋಣ, ಪ್ರಭುವಿನ ಕರುಣೆಯನ್ನು ಸ್ಮರಿಸೋಣ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಯೇಸುವೇ, 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 ನೀವೇ ನಮಗೆ ಶ್ರೀರಕ್ಷೆ, ನೀವೇ ನಮ್ಮ ಆಶ್ರಯ. ಶಿಲುಬೆಯಿಂದ ನಮ್ಮನ್ನು ಪರಿಶುದ್ಧಗೊಳಿಸಿದಿರಿ, ನಿಮ್ಮ ರಕ್ತಧಾರೆ ಸುರಿಸಿ ಸಂರಕ್ಷಿಸಿದಿರಿ ಎಲ್ಲ ದುರಾತ್ಮದಿಂದ, ಅನಾರೋಗ್ಯದಿಂದ, ಎಲ್ಲ ವಿಧವಾದ ನಕಾರಾತ್ಮಕ ಚಿಂತನೆಗಳಿಂದ, ಆಲಸ್ಯದಿಂದ, ಜಡತ್ವದಿಂದ ಬಿಡುಗಡೆ ಕೊಟ್ಟಿದ್ದೀರಿ. ಸ್ತೋತ್ರ ವಂದನೆ. ಪ್ರಭೇಸುವೆ, ಈ ಕ್ಷಣದಲ್ಲಿ ನಿಮ್ಮ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ವರದಾನದಿಂದ ತುಂಬಿಸಿರಿ, ಕೃತಾರ್ಥಗೊಳಿಸಿರಿ. ಮುಂಜಾನೆ ಸಮಯದಲ್ಲಿ ಅವರ ಜೀವ, ಪ್ರಾಣ, ಆತ್ಮವನ್ನು ರಕ್ಷಿಸಿರಿ, ಆರೋಗ್ಯ ಸೌಖ್ಯದಿಂದ ತುಂಬಿಸಿರಿ. ಹಾಲೆಲುಯ್ಯ, ಹಾಲೆಲುಯ್ಯ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಬಲಪಡಿಸಿರಿ, ನಿಮ್ಮ ವಾಕ್ಯದ ಬಲದಿಂದ ಅವರನ್ನು ಸೌಖ್ಯಗೊಳಿಸಿರಿ, ಆರೋಗ್ಯದಿಂದ ತುಂಬಿಸಿರಿ, ಬಲವನ್ನು ಕರುಣಿಸಿ ರಕ್ಷಿಸಿರಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಯೇಸುವೇ, ಯೇಸುವೇ, ಯೇಸುವೇ.